ಈ ಸಂಸ್ಥೆಯ MD ಅವರಾದಂಥ ಸನ್ಮಿತ್ರರಾದಂಥ ಮನೀಶ್ ಕೊಠಾರಿ ಅವರೇ, ನನ್ನ ಆತ್ಮೀಯ ಮಿತ್ರರು, ನಮ್ಮ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿ ಅವರೇ, ಸನ್ಮಿತ್ರರಾದಂಥ ಡಾಕ್ಟರ್ ಮನೋಹರ್ ಅವರೇ, ಅಮರನಾಥ್ ಪಾಟೀಲ್ ಅವರೇ, ಡಾಕ್ಟರ್ KS ಆನಂದರಾಮ್ ಅವರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತರೇ ಹಾಗೂ ನನ್ನೆಲ್ಲ ಆತ್ಮೀಯರೇ, ಶಾಲ ಸ್ಪೀಕ್ ಇನ್ ಇಂಗ್ಲೀಷ್ ಅವರು ಕನ್ನಡ. ನಾನು ಸಾಮಾನ್ಯ ಬೆಂಗಳೂರಿನಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಇಂಗ್ಲೀಷ್ನಲ್ಲಿ ಮಾತಾಡಲು ಅಥವಾ ಕನ್ನಡದಲ್ಲಿ ಮಾತಾಡಲು ಅಂತೇಳಿ ಕೇಳ್ತೀನಿ. ಬಹಳ ಜನ ಏನು ಹೇಳ್ತಾರೆ ಅಂತಂದರೆ, ಕನ್ನಡದಲ್ಲಿ ಮಾತಾಡಿ ಸರ್ ಅಂತ ಹೇಳ್ತಾರೆ. ಇನ್ನೊಂದಷ್ಟು ಜನ ಇಂಗ್ಲೀಷ್ನಲ್ಲಿ ಮಾತಾಡಿ ಅಂತ ಹೇಳ್ತಾರೆ. ದೆನ್ ಐ ಸೇ ಐ ವಿಲ್ ಸ್ಪೀಕ್ ಇನ್ ಬ್ಯಾಂಗ್ಳೂರ್ ಕನ್ನಡ ಆರ್ ಬ್ಯಾಂಗ್ಳೂರ್ ಇಂಗ್ಲೀಷ್. ಬ್ಯಾಂಗ್ಳೂರ್ ಕನ್ನಡ ಅಂತಂದರೆ ನಿಮಗೆ ಎಲ್ಲ ವರ್ಡ್ಸ್ ಎಲ್ಲ ಇಂಗ್ಲೀಷಲ್ಲೇ ಇರುತ್ತೆ, ಎಕ್ಸೆಂಟ್ ಮಾತ್ರ ಕನ್ನಡದಲ್ಲಿರುತ್ತೆ. ಕಂಗ್ಲೀಷ್ 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 ಎಸ್. ಸೊ ಉದಾಹರಣೆ ಹೇಳಬೇಕು ಅಂತಂದರೆ, ಏನು ಸರ್ ಟ್ರೈನು 10 ಮಿನಿಟ್ಸ್ ಲೇಟಾ ಅಂತ ಕೇಳ್ತೀವಿ ನಾವು. ನೀವು ನೋಡಿ ಎಲ್ಲ ವರ್ಡ್ಸ್ ಎಲ್ಲ ಪೂರ್ತಿ ಇಂಗ್ಲೀಷೇ, ಎಕ್ಸೆಂಟ್ ಮಾತ್ರ ಕನ್ನಡ ಅಂತ. ಇಫ್ ಐ ಸ್ಪೀಕ್ ಇನ್ ಬ್ಯಾಂಗ್ಳೂರ್ ಇಂಗ್ಲೀಷ್ ಆರ್ ಬ್ಯಾಂಗ್ಳೂರ್ ಕನ್ನಡ, ಎವ್ರಿಬಡಿ ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಅವರಿಗೆ ಒಂದು ರೀತಿ ಕನ್ನಡದ ಪಾಠವೂ ಆಗತ್ತೆ. ಒಬ್ಬ ಕನ್ನಡ ಪತ್ರಿಕೆಯ ಸಂಪಾದಕನಾಗಿ ನಾನು ಕನ್ನಡೇತರರಿಗೆ, ನಾನ್ ಕನ್ನಡಿಗರಿಗೆ ಒಂದು ಸ್ವಲ್ಪ ಕನ್ನಡದ ಪಾಠವನ್ನು ಕೂಡ ಮಾಡ್ತೀನಿ ಅಂತ. ಸೊ ಐ ವಿಲ್ ಸ್ಪೀಕ್ ಇನ್ ಇಂಗ್ಲೀಷ್ ಆ್ಯಂಡ್ ಆಲ್ಸೋ ಇನ್ ಕನ್ನಡ. ಐ ವಿಲ್ ಸ್ಪೀಕ್ ಇನ್ ಬ್ಯಾಂಗ್ಳೂರ್ ಕನ್ನಡ ಆರ್ ಆ್ಯಸ್ ಯು ಸೆಡ್ ಕಂಗ್ಲೀಷ್. ದರ್ ಇಸ್ ಅ ಫೇಮಸ್ ಸೇಯಿಂಗ್ ಇನ್ ಜರ್ನಲಿಸಮ್ ಸೆಡ್ ಬೈ ಎ ಗ್ರೇಟ್ ಆ್ಯಂಡ್ ವಿಷನರಿ ಎಡಿಟರ್ ಡಾಕ್ಟರ್ CP ಸ್ಕಾಟ್, ಹೂ ವಾಸ್ ದಿ ಫೌಂಡರ್ ಆಫ್ ಗಾರ್ಡಿಯನ್ ಲಂಡನ್. He said, editor should be occasionally seen. ಸಂಪಾದಕರಾದವರು ಆಗಾಗ ಕಾಣಿಸ್ಕೊಳ್ಬೇಕಂತೆ. ಎಡಿಟರ್ ಶುಡ್ ಬಿ ರೇರ್ಲಿ ಹರ್ಡ್, ಸಂಪಾದಕರಾದವರು ಅಪರೂಪಕ್ಕೊಮ್ಮೆ ಮಾತನಾಡಬೇಕಂತೆ. ಆ್ಯಂಡ್ ಎಡಿಟರ್ ಶುಡ್ ಬಿ ವೈಡ್ಲಿ ರೆಡ್, ಅಂದರೆ ಸಂಪಾದಕರಾದವರು ಚೆನ್ನಾಗಿ ಓದ್ಕೊಂಡಿರಬೇಕು ಮತ್ತು ಸಂಪಾದಕರು ಬರೆದಿದ್ದನ್ನು ಭಾಳ ಜನ ಓದಬೇಕು ಅಂತ. ಸೊ ದಟ್ ಈಸ್ ವೈ ಐ ರೇರ್ಲಿ ಸೀನ್, ಒಕೇಶನಲಿ ಹರ್ಡ್, ಆ್ಯಂಡ್ ಐ ವಿಶ್ ಮೈ ಆರ್ಟಿಕಲ್ ಶುಡ್ ಬಿ ರೆಡ್ ಬೈ ಮೆನಿ ರೀಡರ್ಸ್. ಬಟ್ ಈ ಪ್ರಿನ್ಸಿಪಲನ್ನೇ ನಾನು ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಬರಲಿಲ್ಲ ಅಂತಂದರೆ ಐ ವುಡ್ ಹವ್ ಮಿಸ್ಡ್ ಅ ವೆರಿ ಗ್ರೇಟ್ ಫಂಕ್ಷನ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ಕಂಗ್ರ್ಯಾಚುಲೇಟ್ ISBR ಫಾರ್ ಕನ್ಫರಿಂಗ್ ಯಜುರತ್ನ ಅವಾರ್ಡ್. ಈ ದಿನಗಳಲ್ಲಿ ಯಾರಿಗೆ ಯಾರು ಸಾಧನೆ ಮಾಡಿದಾರೋ ಅವರಿಗೆ ಅವಾರ್ಡನ್ನು ಕೊಡ್ತಾರೆ ಅಂತ. ಆದರೆ ದುರ್ದೈವ ಏನು ಅಂತಂದರೆ, ಪ್ರಶಸ್ತಿ ತಗೊಳ್ಳೋದು, ಅವಾರ್ಡ್ ತಗೊಳ್ಳೋದೇ ಒಂದು ದೊಡ್ಡ ಸಾಧನೆ ಆಗಿಬಿಟ್ಟಿದೆ ಅಂತ. ಅವಾರ್ಡ್ಸ್ ವಿಲ್ ಬಿ ಗಿವನ್ ಟು ಅಚೀವರ್ಸ್, ಬಟ್ ನೌಡೇಸ್ ಗೆಟಿಂಗ್ ಎನ್ ಅವಾರ್ಡ್ ಈಸ್ ಅ ಬಿಗ್ ಅಚೀವ್ಮೆಂಟ್. ಪೀಪಲ್ ವಿಲ್ ಲಾಬಿ ಫಾರ್ ಅವಾರ್ಡ್ಸ್, ಪೀಪಲ್ ವಿಲ್ ಮೇಕ್ ಆಲ್ ಸಾರ್ಟ್ಸ್ ಆಫ್ ಎಫರ್ಟ್ಸ್ ಇನ್ಫ್ಲೂಯೆನ್ಸ್ ಫಾರ್ ಗೆಟಿಂಗ್ ದಿ ಅವಾರ್ಡ್. ಬಟ್ ಐ ಹೋಪ್ none of the awardees, yes, they never, I mean, called either Kothari or Dr. Manohar for the award. So that is why I am very, very specifically said, you are all, or we are all, recipients of the award, but not the winners of the award. Nowadays, awards will be won by the awardees, but here we are the recipients. We are awardees. We have taken the award. I am really glad that today's function
is in the memory of Dr. APJ Abdul Kalam. I had a wonderful memory of Dr. Abdul Kalam. In fact, I had accompanied him to Four Nation trip for almost 16 days. I was one of the delegates when he visited Russia, Ukraine, Iceland and Switzerland in 2006. Kalam was a great visionary and he was a very rare president of India, I can say. In fact, in Russia, he was encountered with one very simple question. Why India is so great? ಭಾರತ ಯಾಕೆ ಬಹಳ ದೊಡ್ಡ ದೇಶ ಅಂತೇಳಿ ನಿಮಗೆ ಅನಿಸುತ್ತೆ ಅಂತ ಕಲಾಂ ಅವರು ಹೇಳಿದರು, ಇಂಡಿಯಾ ಹ್ಯಾಸ್ ಗಿವನ್ ಲೀಡರ್ಶಿಪ್ ಫಾರ್ 1.2 billion ಪೀಪಲ್. ಕ್ಯಾನ್ ಯು ಶೋ ಒನ್ ಮೋರ್ ಕಂಟ್ರಿ, ಒನ್ ಮೋರ್ ನೇಷನ್ ವೇರ್ ಯು ಕ್ಯಾನ್ ಫೈಂಡ್ ಮೋರ್ ದೆನ್ 3,800 ಡೈಲೆಕ್ಟ್ಸ್, 2,600 ಲ್ಯಾಂಗ್ವೇಜಸ್, 32 ಸ್ಟೇಟ್ಸ್, so many diverse nature, yet India is united and India has given leadership for 1.2 billion people. Bahusha ivattina karyakramada athwa ee samsteya uddeshavu kuda ade antu ankondidini anta. Bahusha India 1.2 billion people ge nayakatva kottide antandre it is a great ಸೈನ್ಸ್ ಆಫ್ ಮ್ಯಾನೇಜ್ಮೆಂಟ್. ಬಹುಶಃ ನಮ್ಮ ದೇಶದಲ್ಲಿ ಆ ರೀತಿಯಾದಂಥ ಒಂದು ಮ್ಯಾನೇಜ್ಮೆಂಟ್ ಸ್ಕಿಲ್ ಇದೆ ಅಂತ. ಇದಕ್ಕಿಂತ ದೊಡ್ಡ ಮ್ಯಾನೇಜ್ಮೆಂಟ್ ಬಹುಶಃ ಯಾವುದು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅಂಥ ಒಬ್ಬ ಮಹಾತ್ಮನ ಹೆಸರಿನಲ್ಲಿ ನೀವು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಬಹಳ ಸೂಕ್ತವಾದಂಥದ್ದು. ನಾನು ಬಹುಶಃ ಈಗಾಗಲೇ ಒಂದೂವರೆ ಆಗಿದೆ. Everybody is hungry for other speakers also. ಹೀಗಾಗಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಸಾಮಾನ್ಯವಾಗಿ ನಿಮಗೆ ಸನ್ಮಾನ ಮಾಡಿದ ದಿವಸ ನೀವು ತುಂಬ ಕಡಿಮೆ ಮಾತಾಡಬೇಕಂತೆ, ನಿಮ್ಮ ಬಗ್ಗೆ ಬೇರೆಯವರು ಮಾತನಾಡಿದ್ರೆ ಚೆನ್ನಾಗಿರತ್ತೆ ಅಂತ. ಒಮ್ಮೆ ಎರಡು ಜನರಿಗೆ ಸನ್ಮಾನ ಆಯ್ತಂತೆ. ಸನ್ಮಾನ ಆದಾಗ ಅವರನ್ನು ವೇದಿಕೆ ಮೇಲೆ ಕರೆದು ಮಾತಾಡಿ ಅಂತೇಳಿ ಹೇಳಿದ್ರಂತೆ. ಮೊದಲನೇವನು ಬಂದು ಹೇಳಿದಂತೆ, ನಾನು ಏನು ಮಾತನಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ, ಅದನ್ನು ನೆಕ್ಸ್ಟ್ ಬಂದವರು ಮಾತಾಡ್ತಾರೆ ಅಂತ. ಎರಡನೇವನು ಬಂದವನು ಹೇಳಿದಂತೆ, ನಾನು ಏನು ಮಾತಾಡಬೇಕು ಅಂತೇಳಿ ಅಂದ್ಕೊಂಡಿದ್ದನೋ ಈಗಾಗಲೇ ಅವನು ಮಾತಾಡ್ಬಿಟ್ಟಿದ್ದಾನೆ ಅಂತ. ಇವತ್ತು ರಾಯರೆಡ್ಡಿಯವರಿದ್ದಾರೆ ಇವತ್ತಿಲ್ಲಿ. ನಿಜಕ್ಕೂ ಕೂಡ ನಾವು ಅಭಿಮಾನ ಪಡುವಂತಹ, ಬಹಳ ದಿವಸಗಳ ನಂತರ ಒಬ್ಬ ಒಳ್ಳೆಯ ಹೈಯರ್ ಎಜುಕೇಷನ್ ಮಿನಿಸ್ಟರ್ ನಮಗೆ ಸಿಕ್ಕಿದ್ದಾರೆ ಅಂತ. ಸಾಮಾನ್ಯವಾಗಿ ನಾವು ಪತ್ರಕರ್ತರು ರಾಜಕಾರಣಿಗಳನ್ನು ಮಂತ್ರಿಗಳನ್ನು ನಾವು ಹೊಗಳೋದು ಸ್ವಲ್ಪ ಕಡಿಮೆ ಅಂತ. ಸಾಧ್ಯ ಆದಷ್ಟು ಅವರು ಕಾಲೆಳಿಲಿಕ್ಕೆ ಅಂತ ನೋಡ್ತೇವೆ, ಟೀಕೆ ಮಾಡಲಿಕ್ಕೆ ಅಂತೇಳಿ ನೋಡ್ತೇವೆ. ಆದರೆ ನನಗೆ ರಾಯರೆಡ್ಡಿ ಅವ್ರ ಬಗ್ಗೆ ಒಂದು ವಿಶೇಷವಾದಂಥ ಎಕ್ಸ್ಪೆಕ್ಟೇಷನ್ ಇದೆ. ನನಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಅವ್ರ ಬಗ್ಗೆ. ಬಹುಶಃ ಬೇರೆ ಯಾವುದೇ ಮಿನಿಸ್ಟರ್ ಇದ್ದಿದ್ರೆ ಬಹುಶಃ ನಾನು ಈ ಮಾತನ್ನು ಹೇಳ್ತಾ ಇರಲಿಲ್ಲ ಅಂತ. ರಾಯರೆಡ್ಡಿಯವರು ಮೂಲತಃ ಒಳ್ಳೆ ಓದುಗರು, ಅವರು ಈಸ್ ಎ ಗುಡ್ ರೀಡರ್. ತಿಳ್ಕೊಳ್ಳುವಷ್ಟು ಒಂದು ಸ್ವಲ್ಪ ಪೇಷನ್ಸ್ ಇದೆ. ಅವರು ಕಡಿಮೆ ರಾಜಕಾರಣಿ ಇದ್ದಾರೆ ಅವರು. ಅವರು ಹೆಚ್ಚು ಕನ್ಸರ್ನ್ ಇರುವಂಥ, ಕಡಿಮೆ ರಾಜಕಾರಣವನ್ನು ಮಾಡುವಂಥ ಒಬ್ಬ ವ್ಯಕ್ತಿ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ನಾನು ಮೊನ್ನೆ ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದೆ, ನನ್ನ ಒಂದು ಕಾಲಮ್ನಲ್ಲಿ ಅವ್ರ ಬಗ್ಗೆ ಬರೆದಿದ್ದೆ. ಏನಂತಂದರೆ, ಬಹಳ ಕ್ಯಾಂಡಿಡ್ ಆಗಿ, ಬಹಳ ಏನು ಓಪನ್ ಆಗಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಏನು ಅಂತಂದರೆ, ಕರ್ನಾಟಕದಲ್ಲಿರುವಂಥ ಬಹಳ ಜನ ವೈಸ್ ಚಾನ್ಸಲರ್ಸು ಡೆಕಾಯ್ಟ್ಸ್ಗಳಿದ್ದಾರೆ ಅಂತ. ಆ ಮಾತನ್ನು ಹೇಳಲಿಕ್ಕೆ ಏನು ಬಹಳ ಕಷ್ಟದ ಸ್ಟೇಟ್ಮೆಂಟ್ ಅದು. ಅದು ಕೂಡ ನಾವು ಯೂನಿವರ್ಸಿಟಿಯನ್ನು ಏನು ಟೆಂಪಲ್ ಆಫ್ ಎಜುಕೇಷನ್ ಅಂತೇಳಿ ಕರಿತೀವಿ ನಾವು. ಹೈಯೆಸ್ಟ್ ಟೆಂಪಲ್ ಅದು, ಜ್ಞಾನದ ದೇಗುಲ ಅಂತೇಳಿ ಹೇಳ್ತೀವಿ ನಾವು. ಅಂಥ ಜ್ಞಾನದ ದೇಗುಲದಲ್ಲಿ ಇವತ್ತು ಡೆಕಾಯ್ಟ್ಸ್ಗಳು ಕೂತ್ಕೊಂಡಿದ್ದಾರೆ ಅಂತಂದರೆ ನಮಗೆ ರಿಯಲಿ ಇಟ್ ಇಸ್ ಫ್ರೈಟನಿಂಗ್.
It is really shocking. And that statement was given by none other than higher education minister of the state. ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ಅಥವಾ ಅವ್ರನ್ನ ಕ್ರಿಟಿಸೈಸ್ ಮಾಡಬೇಕು ನಂಗೆ ಒಂಥರ ತಕ್ಷಣ ಗೊತ್ತಾಗಲಿಲ್ಲ ಅಂತ ನನಗೆ. ಎಸ್, ಅಫ್ಕೋರ್ಸ್ ಇಟ್ ಇಸ್ ಅ ವೆರಿ ಕ್ಯಾಂಡಿಡ್ ಆ್ಯಂಡ್ ಬೋಲ್ಡ್ ಸ್ಟೇಟ್ಮೆಂಟ್ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇಟ್ ಇಸ್ ವೆರಿ ವೆರಿ ಫ್ರೈಟನಿಂಗ್ ಸ್ಟೇಟ್ಮೆಂಟ್ ಆಲ್ಸೋ. ಇಟ್ ಶೋಸ್ ದಿ ಸ್ಟೇಟ್ ಆಫ್ ಅಫೇರ್ಸ್ ಇನ್ ಅವರ್ ಐ ಮೀನ್ ಯೂನಿವರ್ಸಿಟೀಸ್. ವಿ ಹ್ಯಾವ್ 23 ಯೂನಿವರ್ಸಿಟೀಸ್ ಆ್ಯಂಡ್ ಆಲ್ ದಿ ಯೂನಿವರ್ಸಿಟೀಸ್ ಹ್ಯಾವ್ ಬಿಕಮ್, ಐ ಶುಡ್ ನಾಟ್ ಸೇ, but it is the center of corruption. Three vice chancellors have been facing very serious criminal charges and one already been charge sheeted. Two more will shortly follow the suit. Five will come. Yeah. And I'm very sorry, Mr. Basuraj Rai Reddy is heading the department, yet he said, so I will try to cleanse the universities. Innavari hardly in one erad varsha ide ondu ondu varshada 8 tingla ide avrige. University alli idanna aagle beku anta neevu ganga nadiyanna clean maadbeku antandre adanna varanasi alli clean maadlik sadhya illa anta. ನೀವು ಗಂಗೋತ್ರಿಯಲ್ಲೇ ಕ್ಲೀನ್ ಮಾಡಬೇಕು ಅಂತ. ಅದರ ಒರಿಜಿನ್ ಸೋರ್ಸ್ ಎಲ್ಲಿದೆಯೋ ಅಲ್ಲೇ ಅದನ್ನು ಕ್ಲೀನ್ ಮಾಡಬೇಕು. ನಾವು ಯೂನಿವರ್ಸಿಟಿಯನ್ನು ಕ್ಲೀನ್ ಮಾಡಿದ್ರೆ ಬಹುಶಃ ನನಗೆ ಅದೆಲ್ಲವೂ ಕೂಡ ಟ್ರಿಕಲ್ ಆಗಿ ಬಹುಶಃ ನಮ್ಮ ಕನ್ನಡ ಶಾಲೆ ತನಕನೂ ಕೂಡ ಬರುತ್ತೆ. ಅದು ಆದ್ದರಿಂದ ನನಗೆ ಅವರ ಆ ಸ್ಟೇಟ್ಮೆಂಟ್ ನನಗೆ ತುಂಬ ಇಷ್ಟ ಆಯಿತು ಅಂತ. ಅಟ್ಲೀಸ್ಟ್ ಒಬ್ಬ ಮಿನಿಸ್ಟ್ರು, ಯಾಕೆಂತಂದ್ರೆ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಮಿನಿಸ್ಟ್ರಿ ವಿಚ್ ಈಸ್ ಇನ್ಸ್ಟ್ರುಮೆಂಟಲ್ ಇನ್ ಅಪಾಯಿಂಟಿಂಗ್ ವೈಸ್ ಚಾನ್ಸ್ಲರ್ಸ್. ಅವರ ಎಲ್ಲ ಪ್ರೊಸೆಸ್ ಸ್ಟಾರ್ಟ್ ಆಗುವಂಥದ್ದೇ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿಯಿಂದ. ಅವರು ಆ ಸ್ಟೇಟ್ಮೆಂಟನ್ನು ಕೊಟ್ಟು ಅಷ್ಟಕ್ಕೆ ಸುಮ್ಮನಾಗಿಲ್ಲ ಅವರು, ಬಹುಶಃ ಆ ದಿಕ್ಕಿನಲ್ಲಿ ಭಾಳ ಬೋಲ್ಡ್ ಆದಂಥ ಡಿಸಿಷನ್ನು ಕೂಡ ತಗೊಳ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ರಾಯರೆಡ್ಡಿ ಅವರೇ, ನಿಮಗೆ ಇನ್ನೊಂದು ಸಲ ನಾನು ನಿಮಗೆ ಇವರೆಲ್ಲರ ಪರವಾಗಿ ಒಂದು ಸಲ ಅಭಿನಂದಿಸ್ತೇನೆ. ಆದರೆ ದಯವಿಟ್ಟು ಈ ಸ್ಟೇಟ್ಮೆಂಟನ್ನು ಕೊಟ್ಟು ನೀವು ಸುಮ್ಮನೆ ಆಗಬೇಡಿ. ನಿಮ್ಮ ಅದಾದ ನಂತರ, ನಿಮ್ಮ ಟರ್ಮ್ ಮುಗಿದ ನಂತರ ನಾನು ಇನ್ನೊಂದು ಆರ್ಟಿಕಲನ್ನು ಬರೆದು ಬಸವರಾಜ ರೆಡ್ಡಿ ಅವರು ಏನೂ ಮಾಡಲಿಲ್ಲ, ಒಂದು ಸ್ಟೇಟ್ಮೆಂಟನ್ನು ಮಾತ್ರ ಕೊಟ್ಟರುವಂಥದ್ದನ್ನು ಕೂಡ ಬರೀತಾನೆ ಅಂತ. ಬಟ್ ನನಗೆ ಆ ವಿಶ್ವಾಸ ಇದೆ, ಬಹುಶಃ ಅವರು ತಮ್ಮ ಸ್ಪೀಚಲ್ಲಿ ಏನು ಹೇಳಿದ್ರು ಅಂತದನ್ನು ನನಗೆ ತುಂಬ ಸಂಕ್ಷಿಪ್ತವಾಗಿ ಹೇಳಿದರು ಅಂತ. ನಾನು ರಿಯಲಿ ಐ ಮಿಸ್ಡ್ ಹಿಸ್ ಸ್ಪೀಚ್. ನಿಜಕ್ಕೂ ಕೂಡ ನಾನು ಅವರು ಹೋದಲ್ಲೆಲ್ಲ ಭಾಷಣ ಮಾಡ್ತಾ ಇದ್ದಾರೆ. ನಾವು ಪ್ರತಿ ದಿವಸವೂ ಕೂಡ ನಮಗೆ ಅದರ ವರದಿ ಬರುತ್ತೆ ನಮ್ಮ ಪೇಪರ್ನಲ್ಲಿ. ನಾನು ಅದನ್ನು ತುಂಬ ಕುತೂಹಲದಿಂದ ನಾನು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ನಾನು ಮೊನ್ನೆ ಅವರಿಗೆ ಯಾವುದೋ ಒಂದು ಪೇಪರ್ನಲ್ಲಿ ಬಂದಿರುವಂಥ ರಿಪೋರ್ಟನ್ನು ನೋಡಿ ನಾನು ಅವರಿಗೆ ನಿಮ್ಮ ಇಮೇಲ್ ಐ ಡಿ ಕೊಡಿ, ನಾನು ನಿಮಗೊಂದು ಇಮೇಲ್ ಮಾಡ್ತೀನಿ ಅಂತ ಹೇಳಿದೆ. ಸಡನ್ನಾಗಿ ನನಗೆ ಅವ್ರು ಇಮೇಲ್ ಕೊಟ್ಟರು, ನಾನು ಅವರಿಗೆ ಇಮೇಲಲ್ಲಿ ಕೂಡ ಮಾಡಿದೆ. ನಾನು ಫಸ್ಟ್ ಟೈಮ್ ನನಗೆ ಒಂದು ಸಲ ಏನು ಅನಿಸ್ತಾ ಇದೆ ಅಂತಂದರೆ, ಒಬ್ಬ ರಿಯಲ್ ಕನ್ಸರ್ನ್ ಇರುವಂಥ, ಎಜುಕೇಷನ್ ಬಗ್ಗೆ ಸ್ವಲ್ಪ ಪ್ಯಾಷನ್ ಇರುವಂತಹ ಒಬ್ಬ ಎಜುಕೇಷನ್ ಮಿನಿಸ್ಟರ್ ಸಿಕ್ಕಿರುವಂಥದ್ದು ನಮಗೆ. ನಾನು ಬಹುಶಃ ಅವರು ಬಹಳ ಹಿಂದೆ ಅವರು ಏನು ಎಂ ಪಿ ಆಗಿದ್ದರು. ಅವರು ಎಂ ಪಿ ಆಗಿದ್ದಾಗ ನನಗೆ ಅವ್ರದಷ್ಟೇನು ಪರಿಚಯ ಇರಲಿಲ್ಲ. ಅವರು ಬಿಸ್ನೆಸ್ ಕ್ಲಾಸ್ನಲ್ಲಿ ಹೋಗ್ತಾಯಿದ್ರು, ನಾನು ಎರಡು ಸೀಟ್ ಹಿಂದ್ಗಡೆಗಿದ್ದೆ, ಬಹುಶಃ 2002 ಅಂತ ಕಾಣುತ್ತೆ. ಆಗ ಅವರು ಎಂ ಪಿ ಆಗಿದ್ದರು. ಒಬ್ಬರೇ ಕೂತ್ಕೊಂಡು ಲ್ಯಾಪ್ಟಾಪ್ನಲ್ಲಿ, ಆಗ ಸುಮಾರು ಒಂದು 14-15 ವರ್ಷದ ಹಿಂದೆ ಲ್ಯಾಪ್ಟಾಪ್ನಲ್ಲಿ ಕೂತ್ಕೊಂಡು ಇವರು ಓದ್ತಾಯಿದ್ರು. ನನಗೆ ಭಾಳ ಕುತೂಹಲ ಅನ್ನಿಸ್ತು ಅಂತ. ಕರ್ನಾಟಕದಲ್ಲಿ ಇವತ್ತು ಬಹುಶಃ ಬಹಳ ಜನ ನಮ್ಮ ಮಿನಿಸ್ಟ್ರಿಗೆ ಇವತ್ತು ಇಮೇಲ್ಗಳು ಇಲ್ಲ ಅಂತ. ನಾನು ಇತ್ತೀಚೆಗೆ ಒಬ್ಬ ಮಿನಿಸ್ಟರ್, ನನ್ನ ಬಹುಶಃ ನಾನು ಅವ್ರ ಹೆಸರು ಹೇಳಿದ್ರೆ ತಪ್ಪಾದೀತು, ನಿಮಗೆ ಇಮೇಲ್ ಇದೆಯಾ ಅಂತೇಳಿ ಕೇಳಿದೆ. ಅವರು ಇಮೇಲ್ ಕೊಟ್ಟರು, ಜೊತೆಗೆ ಅವ್ರ ಪಾಸ್ವರ್ಡನ್ನು ಕೂಡ ಕೊಟ್ಟರು ಅಂತ. ನನಗೆ ಬಹಳ ಜನ ಅಮೇರಿಕದಿಂದ ಫೋನ್ ಮಾಡಿ ಏನು ಹೇಳ್ತಾರೆ ಅಂತಂದರೆ, ನಾವು ಅಮೇರಿಕದಿಂದ ನಾವು ನಿಮಗೆ ಇಮೇಲ್ ಮಾಡಿದ್ದೀವಿ ಅಂತೇಳಿ ಫೋನ್ ಮಾಡಿ ಹೇಳ್ತೀವಿ. ಭಾಳ ಜನ ಅಮೇರಿಕದವರು ಫೋನ್ ಮಾಡಿ ಹೇಳ್ತಾರೆ ಏನಂತಂದರೆ, ನಾವು ನಿಮಗೆ ಇಮೇಲ್ ಕಳಿಸಿದ್ದೀವಿ, ಇಮೇಲ್ ಕಳಿಸಿದ್ದೀವಿ ಅಂತೇಳಿ ಫೋನ್ ಮಾಡಿ ಹೇಳ್ತೀವಿ, ಆಗ ನೀವು ನೋಡ್ತೀರಾ. ನಾನು ಹೇಳಿದೆ ಹಾಗೇನಿಲ್ಲ, ನಮಗೊಬ್ಬರು ಮಿನಿಸ್ಟರ್ ಇದ್ದಾರೆ, ಅವರು ಇಮೇಲ್ ಒಂದೇ ಅಲ್ಲ, ಅವರ ಪಾಸ್ವರ್ಡನ್ನು ಕೂಡ ಕೊಡ್ತಾರೆ ಅಂತ. ಅಂಥ ಇದರಲ್ಲಿ ಅವರು ಆಗಲೇ ಏನು ಬಹಳ ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡ್ತಾಯಿದ್ರು. ಸೊ
ಬಸವರಾಜ ರಾಯರೆಡ್ಡಿ ಅವರಿಂದ ನಾವು ಇನ್ನೂ ಹೆಚ್ಚಿನ ಒಂದು ಏನು ಕೆಲಸ ಕಾರ್ಯಗಳನ್ನು ನಾವು ನಿರೀಕ್ಷೆ ಮಾಡೋಣ. ನಿಜಕ್ಕೂ ಕೂಡ ನನಗೆ ಕೊಠಾರಿಯವರು ಮತ್ತು ಮನೋಹರ್ ಅವರು ತುಂಬ ಆತ್ಮೀಯವಾದಂಥ ಸ್ನೇಹಿತರು. ನಾವು ಆಗಾಗ ಭೇಟಿ ಮಾಡ್ತಾ ಇದ್ದೀವಿ. ಬಹುಶಃ ನಾನು ಮತ್ತು ಮನೋಹರ್ ಸುಮಾರು ಒಂದು 10-12 ವರ್ಷ 15 ವರ್ಷದ ಸ್ನೇಹಿತರು ನಾವು. ಸೊ ಇವತ್ತು ನನಗೆ ನಿಜಕ್ಕೂ ತುಂಬ ಖುಷಿಯಾಗಿದೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಪ್ರಶಸ್ತಿಯನ್ನು ತೆಗೆದುಕೊಂಡಿರುವಂಥದ್ದು ನನಗೆ ನಿಜಕ್ಕೂ ಭಾಳ ಖುಷಿ ಕೊಟ್ಟಿರುವಂಥ ಸಂಗತಿ. ನನ್ನದೆಲ್ಲಕ್ಕಿಂತ ಹೆಚ್ಚಾಗಿ ಫಸ್ಟು ನಿಮ್ಮ ಕ್ಯಾಂಪಸ್ಸಿಗೆ ಬಂದಾಗ ಭಾಳ ಖುಷಿಯಾಯಿತು ಅಂತ. ಯಾವುದೋ ಒಂದು ಅಮೇರಿಕದ ಏನು ಕ್ಯಾಂಪಸ್ಸಿಗೆ ಬಂದಂಥ ಒಂದು ಭಾವನೆ ಬಂತು. ಸೊ ಈ ಸಂಸ್ಥೆಯ ಹಿಂದಿರುವಂಥ ಎಲ್ಲ ಸುಂದರವಾದಂಥ ಮನಸ್ಸುಗಳಿಗೆ, ನಿಜವಾದ ಪ್ರೇರಕರಿಗೆ ನನ್ನ ಮಾತನ್ನು, ನನ್ನ ಧನ್ಯವಾದಗಳನ್ನು ಹೇಳ್ತಾ, ಬಹುಶಃ ನನ್ನಷ್ಟೇ ಖುಷಿ ಇವತ್ತು ಉಳಿದ ಅವಾರ್ಡೀಸ್ಗಳಿಗೂ ಕೂಡ ಆಗಿರ್ಬೋದು ಅಂತೇಳಿ ನಾನು ಆಶಯವನ್ನು ಕೂಡ ವ್ಯಕ್ತಪಡಿಸ್ತಾ, ಇಂಥ ಒಂದು ಸುಂದರವಾದಂಥ ಸಮಾರಂಭದಲ್ಲಿ ನಿಮ್ಮೆಲ್ಲರ ಜೊತೆಗೆ ಮಾತಾಡಲಿಕ್ಕೆ, ಕೆಲವು ಸಮಯವನ್ನು ಕಳೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.